glitter like you're in a thriller. Heart goes pump, pump, pump. Grossly figures that can get so bitter. Show you want to enter, you can turn back home. You don't know where I've been. What's going on inside? Where the monsters like to come alive, come alive. Do you really wanna know me? I'm really not that cozy. It's up to you. Welcome back to our channel, Chandra's Lifestyle Vlogs. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಕ್ಲೀನಿಂಗ್ ವಿಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ವಿಡಿಯೋ ಏನಪ್ಪ ಅನ್ನೋದಾದರೆ, ವಿಂಡೋಸ್ನ ನಾವು ಕ್ಲೀನ್ ಮಾಡಬೇಕಾದ್ರೆ ತುಂಬ ಕಷ್ಟ ಬೀಳ್ತಾ ಇರ್ತೀವಿ. ಅದು ಹೊರಗಡೆ ಪಾರ್ಟೆಲ್ಲನೂ ಕ್ಲೀನ್ ಮಾಡೋಕ್ಕೆ ಆಗೋದೇ ಇಲ್ಲ. ಇನ್ನು ಫಸ್ಟ್ ಫ್ಲೋರ್ ಅಥವಾ ಗ್ರೌಂಡ್ ಫ್ಲೋರ್ ಇರೋರು ಬ್ಯಾಕ್ ಸೈಡ್ ಹೋಗಿ ಕ್ಲೀನ್ ಮಾಡ್ಕೊಳ್ತಿರ್ತೀವಿ. ಬಟ್ ಅಪಾರ್ಟ್ಮೆಂಟಲ್ಲಿರೋರು ಅಥವಾ ಡುಪ್ಲೆಕ್ಸ್ ಮನೆಗಳಲ್ಲಿರೋರು ತುಂಬ ಹೈ ಅಂದರೆ ತುಂಬ ಎತ್ತರದಲ್ಲಿರುವಂತಹ ಕಿಟಕಿಗಳನ್ನ ಯಾವ ರೀತಿ ಈಸಿಯಾಗಿ ನಾವು ಕ್ಲೀನ್ ಮಾಡ್ಕೊಳ್ಬೋದು ಔಟರ್ ಲೇಯರ್ನು ಕೂಡ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನೋಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನೀವು ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಇನ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಒಂದು ಬರುತ್ತೆ, ನೀವೇ ಫಸ್ಟಾಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ಇನ್ನು ವಿಡಿಯೋ ನೋಡೋಕ್ಕೂ ಮುಂಚೆ, ಇದಕ್ಕೂ ಮುಂಚೆ ನಮ್ಮ ಚಾನಲಲ್ಲಿ ಈ ರೀತಿಯಾಗಿರುವಂತಹ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ಇಂಟ್ರೆಸ್ಟ್ ಇದ್ದರೆ ನೀವು ಚೆಕ್ ಮಾಡ್ಬೋದು. ಇನ್ನು ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ತೋರಿಸ್ತಾ ಇರುವಂತಹ ವಿಂಡೋ ಕ್ಲೀನ್ ಮಾಡುವಂತಹ ಒಂದು ಪ್ರಾಡಕ್ಟ್ನ ನಾನು ಬೈ ಮಾಡಿದ್ದೀನಿ. ಆ ಪ್ರಾಡಕ್ಟು ಈ ರೀತಿಯಾಗಿ ಬಂದಿದೆ. ಸೊ ಈ ರೀತಿಯಾಗಿ ಒಳಗಡೆ ನಮಗೆ ಒಂದು ಬಾಕ್ಸ್ನ ಕೊಟ್ಟಿರ್ತಾರೆ, ಇದರೊಳಗಡೆ ನಮಗೆ ಬೇಕಾಗಿರುವಂತಹ ಆ ಪ್ರಾಡಕ್ಟು ಇರುತ್ತೆ. ಅದು ಯಾವ ರೀತಿ ಇದೆ ಅಂತದನ್ನು ಕೂಡ ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಹೋಗ್ತೀನಿ. ಇನ್ನು ಇದರಿಂದ ಯಾವ ರೀತಿಯೆಲ್ಲ ಕ್ಲೀನಿಂಗ್ ಮಾಡ್ಬೋದು ಅನ್ನೋದು ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ನೋಡ್ತಿದ್ದೀರಲ್ಲ ಪ್ರಾಡಕ್ಟು ಈ ರೀತಿಯಾಗಿದೆ. ಸೊ ಈ ಪ್ರಾಡಕ್ಟ್ಗೆ ಈ ರೀತಿಯಾಗಿರುವಂತಹ ಎರಡು ಕಾಟನ್ ಮೆಟೀರಿಯಲ್ ಇರುವಂಥದ್ದು ಒಂದು ಎರಡು ಸ್ಟ್ರಿಪ್ ಕೊಟ್ಟಿದ್ದಾರೆ. ಇದನ್ನು ನಾವು ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ಬೋದು. ಆಲ್ರೆಡಿ ಇದರಲ್ಲಿ ಕೊಟ್ಟಿರ್ತಾರೆ, ಇದು ಡಸ್ಟ್ ಆದಾಗ ನೆಕ್ಸ್ಟ್ ಇದನ್ನು ತೆಗೆದು ರಿಮೂವ್ ಮಾಡಿಬಿಟ್ಟು ಇದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಇದು ಯಾವ ರೀತಿ ಇದೆ ಪ್ರಾಡಕ್ಟ್ ಅಂತ ನೋಡೋಣ. ಇಲ್ಲಿ ಒಂದು 2 ಮೀಟರ್ನಷ್ಟು ಈ ರೀತಿಯಾಗಿರುವಂಥ ಥ್ರೆಡ್ನ ಕೊಟ್ಟಿರ್ತಾರೆ. ಬಿಕಾಸ್ ನಾವು ಒಳಗಡೆಯಿಂದ ಹೊರಗಡೆಯಿಂದ ಕೂಡ ನಾವು ಕ್ಲೀನ್ ಮಾಡಬೇಕಲ್ವಾ. ಸೊ ಇದು ಒಂದು ಮ್ಯಾಗ್ನೆಟಿಕ್ ಕ್ಲೀನರ್ ಆಗಿರೋದ್ರಿಂದ ತುಂಬ ಎಫೆಕ್ಟಿವ್ ಆಗಿರುವಂಥ ಮ್ಯಾಗ್ನೆಟ್ ಇವೆರಡ ಮಧ್ಯೆ ಇರುತ್ತೆ, ಟೈಟಾಗಿ ಟೈ ಆಗಿರುತ್ತೆ, ನೋಡೋಕ್ಕೆ ಈ ರೀತಿಯಾಗಿರುತ್ತೆ. ಸೊ ಇಲ್ಲಿ ಥ್ರೆಡ್ನ ಕೊಟ್ಟಿದ್ದಾರೆ ಅಲ್ವಾ, ಸೊ ಈ ಥ್ರೆಡ್ನ ಇದಕ್ಕೆ ಕೂಡ ಅಟ್ಯಾಚ್ ಮಾಡಿಬಿಟ್ಟು ಹೊರಗಡೆಗೆ ಒಂದು ಇದನ್ನು ಹಾಕ್ಬಿಟ್ಟು ಒಳಗಡೆಯಿಂದ ಇನ್ನೊಂದನ್ನು ನಾವು ಲಾಕ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಬೋದು. ಇದನ್ನು ಯಾವ ರೀತಿ ಕ್ಲೀನ್ ಮಾಡೋದಂತ ಪ್ರಾಕ್ಟಿಕಲಾಗಿ ತೋರಿಸ್ತಾ ಹೋಗ್ತೀನಿ. ಆದಷ್ಟು ಇಲ್ಲೊಂದು ಲೇಯರ್ ಸ್ಟ್ರಿಪ್ನ ಕಾಟನ್ ಸ್ಟ್ರಿಪ್ನ ಕೊಟ್ಟಿರ್ತಾರೆ, ಇಲ್ಲೊಂದು ಮ್ಯಾಗ್ನೆಟಿಕ್ ಇದು ಕೊಟ್ಟಿರ್ತಾರೆ. ಬಟ್ ಇದು ವೈಪರ್ ಥರ ವರ್ಕ್ ಆಗುತ್ತೆ. ಆದಷ್ಟು ಫಸ್ಟ್ಗೆ ನಾವು ಸ್ಪ್ರೇನ ಲಿಕ್ವಿಡ್ ಯಾವುದಾದ್ರೂ ಒಂದು ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ಮೇಲಿಂದ ಕೆಳಗಡೆ ಈ ರೀತಿಯಾಗಿ ಹೇಳಿದ್ರೆ, ಸೊ ಲಿಕ್ವಿಡ್ ಎಲ್ಲನೂ ಸೋಪೆಲ್ಲ ಇದೆ ಎಲ್ಲ ಅದಕ್ಕೆ ಗ್ಲಾಸ್ಗೂ ರಬ್ ಮಾಡುತ್ತೆ. ಅದೇ ರೀತಿಯಾಗಿ ಇದು ಏನಿದೆ ಇದು ವೈಪ್ ಮಾಡ್ಕೊಳ್ತಾ ಬರುತ್ತೆ. ಆದಷ್ಟು ಈ ರೀತಿ ಡೌನ್ ವರ್ಡಲ್ಲಿ ಇಟ್ಕೊಂಡು ಹಿಂಗೆ ಮಾಡಿದ್ರೆ ಇದು ಕೆಳಗಡೆ ಇರೋದು ಏನಿರುತ್ತೆ ಅದೆಲ್ಲನೂ ಕ್ಲೀನ್ ಮಾಡ್ತಾ ಬರುತ್ತೆ, ಸ್ಟೈನ್ಸ್ ಎಲ್ಲನೂ. ಇದೇನಿರುತ್ತೆ ಆ ಸೋಪ್ ವಾಟರ್ ಅಥವಾ ನಾವು ಹಾಕಿರುವಂಥ ಲಿಕ್ವಿಡ್ಸ್ನ ನೀಟಾಗಿ ಸ್ಟ್ರಿಪ್ ಮಾಡ್ತಾ ಬರುತ್ತೆ. ಇದನ್ನು ಯಾವ ರೀತಿ ನಾವು ಯೂಸ್ ಮಾಡೋದು ಅಂತ ನಿಮಗೆ ಪ್ರಾಕ್ಟಿಕಲಾಗಿ ತೋರಿಸ್ತೀನಿ. ಈ ಪ್ರಾಡಕ್ಟ್ ನೋಡೋಕ್ಕೆ ಈ ರೀತಿ ಇರುತ್ತೆ. ಈ ಕಲರ್ ನೋಡ್ತಿದ್ದೀರಲ್ಲ, ಬ್ಲೂ ವಿತ್ ಎಲ್ಲೋ ಬಂದಿದೆ. ಸೊ ಇದು ವೆರಿ ಟೈಟಾಗಿರುತ್ತೆ. ಇದನ್ನು ಓಪನ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಎಫರ್ಟ್ ಹಾಕಿ ನಾವು ಎರಡನ್ನ ನಾವು ಬಿಡಿಸ್ಕೊಳ್ಬೇಕಾಗುತ್ತೆ. ಇದು ಸ್ಟ್ರಾಂಗ್ ಆಗಿರುವಂಥ ಮ್ಯಾಗ್ನೆಟ್ ಆಗಿರೋದ್ರಿಂದ ಟೈಟಾಗಿ ಅಂಟ್ಕೊಂಡ್ಬಿಟ್ಟಿರುತ್ತೆ. ಈಗ ಈ ಥ್ರೆಡ್ ಏನಿದೆ ಈ ಥ್ರೆಡ್ನ ಈ ಕಡೆ ಇರೋದಕ್ಕೆ ನಾವು ನಾಕ್ ಮಾಡ್ಕೊಳ್ಳೋಣ. ಆ ರಿಂಗಿಂದ ನಾವು ಓಪನ್ ಮಾಡಿಕೊಂಡು ಇಲ್ಲಿ ಸ್ಟ್ರಿಪ್ ಕೆಳಗಡೆ ಒಂದು ಹೋಲ್ನ ಕೊಟ್ಟಿರ್ತಾರೆ, ಇದರೊಳಗಡೆ ನಾವು ಥ್ರೆಡ್ನ ಇನ್ಸರ್ಟ್ ಮಾಡಿಬಿಟ್ಟು ನಾಟ್ ಹಾಕ್ಕೊಳ್ಬೇಕಾಗುತ್ತೆ. ನೋಡ್ತಿದ್ರಲ್ಲ ಈ ರೀತಿಯಾಗಿ ಆದಷ್ಟು ಒಂದು 2 ನಾಟ್ನ ಹಾಕ್ಕೊಳ್ಳಿ. ಯಾಕಂದರೆ ಥ್ರೆಡ್ ಮತ್ತು ನಾವು ಹೊರಗಡೆಯಿಂದ ನಾವು ಕ್ಲೀನ್ ಮಾಡಬೇಕಾದ್ರೆ ಅದು ಬೀಳದೇ ಇರಬೇಕಾಗತ್ತೆ. ಅಂದರೆ ಈ ಯೆಲ್ಲೋ ಸ್ಟ್ರಿಪ್ ಏನಿದೆ ಇದು ಕೆಳಗಡೆ ಬಿದ್ದರೂ ಕೂಡ ಒಂದರಿಂದ ಒಂದಕ್ಕೆ ನಾವು ಟ್ಯಾಗ್ನ ಅಟ್ಯಾಚ್ ಮಾಡಿರೋದ್ರಿಂದ ನಾವು ಈಸಿಯಾಗಿ ತೊಗೋಬೋದು. ಇನ್ನು ಈ ರೀತಿ ವಿಂಡೋಸ್ನ ನಾವು ಯಾವ ರೀತಿ ಕ್ಲೀನ್ ಮಾಡೋದು ಅಂತ ನೋಡೋಣ. ಇಲ್ಲಿ ನೋಡ್ತಿದ್ದೀರಲ್ಲ ಈ ರೀತಿ ಸ್ಲೈಡಿಂಗ್ ವಿಂಡೋಸ್ ಏನಿರುತ್ತೆ, ಇದನ್ನು ಕ್ಲೀನ್ ಮಾಡಬೇಕಾದ್ರೆ ತುಂಬ ಕಷ್ಟ ಆಗ್ತಿರುತ್ತೆ ಅಲ್ವಾ. ಸೊ ಈಸಿಯಾಗಿ ಈ ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಬೋದು. ಇನ್ನು ಸ್ಟಾರ್ಟಿಂಗ್ ನೀವು ನೋಡೋಕ್ಕೆ ಈ ರೀತಿಯಾಗಿರುತ್ತೆ ವಿಂಡೋಸು, ಬಟ್ ಆಫ್ಟರ್ ಕ್ಲೀನಿಂಗ್ ಎಲ್ಲ ಆದಮೇಲೆ ಎಷ್ಟು ನೀಟಾಗಿ ಟ್ರಾನ್ಸ್ಪರೆಂಟಾಗಿ ಕಾಣಿಸುತ್ತೆ ಅಂತ ನೀವು ಇದೇ ವಿಡಿಯೋದಲ್ಲೇ ನೋಡ್ಬೋದು. ಇನ್ನು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ನೋಡ್ತಾ ಹೋಗಿ. ಇಲ್ಲಿ ನೋಡ್ತಿದ್ದೀರಲ್ವ, ನಾನು ಈ ವಿಂಡೋನ ನಾನು ಈ ರೀತಿ ಕ್ಲೀನ್ ಮಾಡಿ ತೋರಿಸ್ತೀನಿ. ಫಸ್ಟ್ಗೆ ನಾವು ಯಾವ ವಿಂಡೋನ ಕ್ಲೀನ್ ಮಾಡಬೇಕು ಅದನ್ನು ನಾವು ನೀಟಾಗಿ ತೆಗೆದುಕೊಳ್ಬೇಕಾಗುತ್ತೆ. ಈ ರೀತಿ ನಾನು ಅದನ್ನು ಈ ಕಡೆ ಎಳೆದುಕೊಂಡಿದ್ದೀನಿ, ಸ್ಲೈಡಿಂಗ್ ಇರುತ್ತೆ ಅಲ್ವಾ, ಆ ಸ್ಲೈಡ್ನ ನಾವು ಈ ರೀತಿ ಎಳ್ಕೊಂಡಿದ್ದೀವಿ. ಇದಕ್ಕೆ ನಾರ್ಮಲಾಗಿ ಒಂದು DIY ಕ್ಲೀನಿಂಗ್ ಲಿಕ್ವಿಡ್ನ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ. ಒಂದು ವೇಳೆ ಇದರಲ್ಲಿ ಮಾತ್ರ ಇಲ್ಲ ಅಂದರೆ ಕೊಲಿನ್ ಇರುತ್ತೆ ಅಲ್ವಾ, ಅದನ್ನಾದರೂ ಸ್ಪ್ರೇ ಮಾಡ್ಕೊಳ್ಬೋದು. ಇನ್ನು ಈ ರೀತಿ DIY ಲಿಕ್ವಿಡ್ಸ್ನ ಯಾವ ರೀತಿ ಮಾಡೋದು ಅಂತ ಇದಕ್ಕೂ ಮುಂಚೆ ವಿಡಿಯೋಸಲ್ಲಿ ಶೇರ್ ಮಾಡಿದ್ದೀನಿ, ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ ಮಾಡಿ. ಇನ್ನು ಹೊರಗಡೆ ಪಾರ್ಟ್ಗೆ ನಾವು ಇದನ್ನು ನಾವು ಇನ್ಸರ್ಟ್ ಮಾಡೋಕ್ಕಾಗಲ್ಲ ಅಲ್ವಾ,
ಸೊ ಅಂಥ ಟೈಮಲ್ಲಿ ಒಂದು ವಾಟರ್ ಬಾಟ್ಲಿಗೆ ಈ ಸ್ಪ್ರೇ ಲಿಕ್ವಿಡ್ನ ಹಾಕ್ಕೊಂಡ್ಬಿಟ್ಟು ಸೇಮ್ ಅದೇ ಲಿಕ್ವಿಡ್ನೇ ಆ ಕ್ಯಾಪ್ನ ಚೇಂಜ್ ಮಾಡಿಕೊಂಡು ಅದರಿಂದ ನಾವು ಸ್ಪ್ರೇ ಮಾಡ್ಕೊಳ್ಬೇಕಾಗುತ್ತೆ ಎರಡು ಕಡೆಯೂ. ಈಗ ಇದನ್ನು ಯಾವ ರೀತಿ ಅಟ್ಯಾಚ್ ಮಾಡ್ತೀನಿ ಅಂತ ನೋಡಿ, ಇಲ್ಲಿ ನೋಡ್ತಿದ್ದೀರಲ್ಲ ಒಂದು ಒಳಗಡೆ ಮತ್ತು ಒಂದು ಹೊರಗಡೆ ಅಟ್ಯಾಚ್ ಮಾಡ್ಕೊಳ್ಬೇಕಾಗುತ್ತೆ. ಆದಷ್ಟು ಲಿಡ್ ಥರ ಏನಿದೆ ಇದನ್ನು ಇಟ್ಕೊಳ್ಳೋಕ್ಕೆ ಈ ಪಾರ್ಟ್ನ ನಾವು ಒಳಗಡೆ ಇನ್ಸರ್ಟ್ ಮಾಡ್ಕೊಳ್ಬೇಕಾಗುತ್ತೆ, ಯಾಕಂದರೆ ನಾವು ಮೂಮೆಂಟ್ ಮಾಡಬೇಕಾಗುತ್ತೆ ಅಲ್ಲ. ನೋಡ್ತಿದ್ದೀರಲ್ಲ ಜಸ್ಟ್ ಒಂದು ಸತಿ ವೈಪ್ ಮಾಡ್ತಾ ಇದ್ದೀನಿ, ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ಬಟ್ ವೈಪ್ ಮಾಡಿರೋ ಕಡೆ ಯಾವ ರೀತಿ ಇದೆ, ವಿತೌಟ್ ವೈಪಿಂಗ್ ಕಡೆ ಯಾವ ರೀತಿ ಇದೆ ಅಂತ. ಗ್ಲಾಸ್ ಅಂತೂ ನೀಟಾಗಿ ಕ್ಲೀನ್ ಆಗುತ್ತೆ. ಇದು ಗ್ಲಾಸ್ನ ಕ್ಲೀನ್ ಮಾಡೋಕ್ಕೆ ಹೇಳಿ ಮಾಡಿಸಿರುವಂತಹ ಒಂದು ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ತುಂಬ ಶೈನಿಯಾಗೂ ಇರುತ್ತೆ, ಯಾವುದೇ ರೀತಿ ಮಾರ್ಕ್ಸ್ ಇಲ್ದಿರ ಎಲ್ಲ ಮಾರ್ಕ್ಸ್ನ ರಿಮೂವ್ ಮಾಡುತ್ತೆ. ನೀವು ಜಾಸ್ತಿ ಸ್ಟೈನ್ಸ್ ಇದೆ ಅಂದರೆ ಜಸ್ಟ್ ನೀವು ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ಒಂದ್ಸರಿ ವೈಪ್ ಮಾಡ್ಕೊಳ್ಳಿ, ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಇನ್ನು ಕ್ಲೀನ್ ಆದಮೇಲೆ ಎಷ್ಟು ಡಸ್ಟ್ ಇರುತ್ತೆ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ. ಈ ರೀತಿ ಮೂವ್ ಮಾಡ್ತಾ ಎಲ್ಲ ಕಡೆಯೂ ನಾವು ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಬೇರೆ ಯಾವ ರೀತಿ ಕ್ಲೀನರ್ನ ಯೂಸ್ ಮಾಡಿದ್ರು ಕೂಡ ಇಷ್ಟು ಎಫೆಕ್ಟಿವ್ ಆಗಿ ಕ್ಲೀನ್ ಮಾಡೋಕ್ಕೆ ಆಗಲ್ಲ. ಬಟ್ ಜಸ್ಟ್ ಈ ಒಂದು ಪ್ರಾಡಕ್ಟಿಂದ ಈಸಿಯಾಗಿ ನಾವು ಕ್ಲೀನ್ ಮಾಡ್ಕೊಳ್ಬೋದು. ಎಷ್ಟೇ ಎತ್ತರದ ಕಿಟಕಿಗಳಾದರೂ ಕೂಡ ನಾವು ಆರಾಮಾಗಿ ನಾವು ಇದರಿಂದ ನಾವು ಕ್ಲೀನ್ ಮಾಡ್ಕೊಳ್ಬೋದು. ನಾವು ಹೊರಗಡೆ ಪಾರ್ಟ್ ಏನಿದೆ ಆ ಮ್ಯಾಗ್ನೆಟಿಕ್ ಪ್ರಾಡಕ್ಟು, ಅದು ಬಿದ್ದರೂ ಕೂಡ ಒಂದರಿಂದ ಒಂದಕ್ಕೆ ಟೈ ಆಗಿರೋದ್ರಿಂದ ನಾವು ಈಸಿಯಾಗಿ ನಾವು ತೆಗೆದುಕೊಳ್ಬೋದು. ಇನ್ನು ಇಲ್ಲಿ ನೋಡ್ತಿದ್ರಲ್ವಾ ಈ ರೀತಿ ಟೈ ಆಗಿರುತ್ತೆ ಥ್ರೆಡ್ಡು, ಒಂದು ವೇಳೆ ಬಿದ್ದರೂ ಕೂಡ ನಾವು ಆರಾಮಾಗಿ ಅದನ್ನು ತೆಗೆದುಕೊಳ್ಬೋದು. ಇನ್ನು ಒಂದ್ಸತಿ ನಾನು ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ, ನೋಡ್ತಿದ್ರಲ್ಲ ಎಷ್ಟೊಂದು ಡಸ್ಟ್ ಕಲೆಕ್ಟ್ ಆಗಿದೆ ಅಂತ. ಇದು ಒಂದು ಹೊರಗಡೆ ಪಾರ್ಟು, ಬಟ್ ಔಟ್ ಪಾರ್ಟ್ ಏನಿದೆ ಅದರಿಂದ ತುಂಬ ಡಸ್ಟ್ ಕಲೆಕ್ಟ್ ಆಗಿರುತ್ತೆ. ಬಟ್ ಅದನ್ನು ನಾವು ಪದೇ ಪದೇ ಕ್ಲೀನ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಇನ್ನು ಈ ಪ್ರಾಡಕ್ಟಿಂದ ನಾವು ಯಾವಾಗ ಬೇಕಾವಾಗ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಇನ್ನು ಇದನ್ನು ವಾಶ್ ಮಾಡಿಬಿಟ್ಟು ನೆಕ್ಸ್ಟು ನಾವು ಯೂಸ್ ಮಾಡ್ಕೊಳ್ಬೋದು. ಇದನ್ನು ವಾಶ್ ಮಾಡಿಬಿಟ್ಟು ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೇಮ್ ಅದೇ ವಿಂಡೋನ, ಅದೇ ಸ್ಲೈಡಿಂಗ್ ವಿಂಡೋನ ನಾನು ಇನ್ನೂ ಒಂದ್ಸರಿ ನೀಟಾಗಿ ಕ್ಲೀನ್ ಆಗಿರುವಂಥ ಸ್ಟ್ರಿಪ್ಪಿಂದ ವೈಪ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಏನಾದರೂ ಈ ರೀತಿ ಕೆಳಗಡೆ ಬಿದ್ದರೂ ಕೂಡ ಈ ರೀತಿ ಥ್ರೆಡ್ ಇರೋದ್ರಿಂದ ನಾವು ಅದನ್ನು ಈಸಿಯಾಗಿ ಮೇಲೆ ತೊಗೋಬೋದು. ನೆಕ್ಸ್ಟ್ ನಾವು ಅಟ್ಯಾಚ್ ಮಾಡಿಕೊಂಡು ನಾವು ಕ್ಲೀನ್ ಮಾಡ್ಕೊಳ್ಬೋದು. ನೋಡ್ತಿದ್ದೀರಲ್ಲ ಈ ರೀತಿಯಾಗಿ ಈಸಿಯಾಗಿ ನಾವು ಕ್ಲೀನ್ ಮಾಡ್ಕೊಳ್ಬೋದು. ಎಷ್ಟೇ ಸರಿ ಬಿದ್ದರೂ ಕೂಡ ನೆಕ್ಸ್ಟ್ ನಾವು ಈ ರೀತಿ ಟ್ಯಾಗ್ ಇರುತ್ತಲ್ಲ ಆ ಟ್ಯಾಗ್ನ ಜಸ್ಟ್ ಮೇಲೆ ಈ ರೀತಿ ಎತ್ತಿದ್ರೆ ಸಾಕಾಗುತ್ತೆ, ಅದು ನಮಗೆ ಈಸಿಯಾಗಿ ಸಿಗುತ್ತೆ. ನೆಕ್ಸ್ಟ್ ನಾವು ಅದನ್ನು ಯಾವ ರೀತಿ ಬೇಕೋ ಆ ರೀತಿ ಆ ಸ್ಟ್ರಿಪ್ನ ನೀಟಾಗಿ ಅಟ್ಯಾಚ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಕ್ಲೀನಿಂಗ್ ಎಲ್ಲ ಆಗ್ತಾ ಇದ್ದಂಗೆ ನಿಮಗೆ ನೋಡ್ತಾ ಇರ್ಬೋದು ಎಷ್ಟು ಟ್ರಾನ್ಸ್ಪರೆಂಟಾಗಿ ಕಾಣಿಸ್ತಿದೆ ಗ್ಲಾಸ್ ಅಂತ. ನೀವು ಆಗಲೇ ಅಬ್ಸರ್ವ್ ಮಾಡಿದರೆ ಗೊತ್ತಾಗಿರುತ್ತೆ ಎಷ್ಟೊಂದು ಡಲ್ ಆಗಿರುವಂತಹ ಗ್ಲಾಸು ಈಗ ಬ್ರೈಟಾಗಿ ಟ್ರಾನ್ಸ್ಪರೆಂಟಾಗಿ ಕಾಣಿಸ್ತಿದೆ ಅಂತ. ಸೊ ಈಸಿಯಾಗಿ ನೀವು ಕೂಡ ಈ ಪ್ರಾಡಕ್ಟ್ನ ಬೈ ಮಾಡಿ ನಿಮ್ಮ ಮನೆಯಲ್ಲಿರುವಂತಹ ಎತ್ತರದಲ್ಲಿರುವಂತಹ ಕಿಟಕಿಗಳನ್ನ ಈಸಿಯಾಗಿ ನಾವು ಕ್ಲೀನ್ ಮಾಡ್ಕೊಳ್ಬೋದು. ಈ ರೀತಿಯಾಗಿರುವಂತಹ ಸ್ಲೈಡಿಂಗ್ ಡೋರ್ಸ್ ಮಾತ್ರನೇ ಅಲ್ಲ, ನಾರ್ಮಲ್ ಆಗಿರುವಂತಹ ಕಿಟಕಿಗಳು ಕೂಡ ನಮ್ಗೆ ಒಂದೊಂದ್ಸರಿ ಹೊರಗಡೆ ಪಾರ್ಟೆಲ್ಲ ಕ್ಲೀನ್ ಮಾಡೋಕ್ಕೆ ಕೈ ಅನ್ನೋದು ಅಟಕ್ತಾ ಇರಲ್ಲ. ಸೊ ಅಂಥ ಪಾರ್ಟ್ನ ಕೂಡ ನಾವು ಆರಾಮಾಗಿ ಇದರಲ್ಲಿ ಕ್ಲೀನ್ ಮಾಡ್ಕೊಳ್ಬೋದು. ಅದನ್ನು ಕೂಡ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ಶಾರ್ಟಾಗಿ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ನ ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನೋಡಿ. ಇನ್ನು ಈ ಕಡೆ ಒಂದು ಕಡೆ ಸ್ಲೈಡಿಂಗ್ ಡೋರ್ನ ಕ್ಲೀನ್ ಮಾಡಿದ್ದಾಗಿದೆ, ಡಿಫ್ರೆನ್ಸ್ ನಿಮಗೆ ಗೊತ್ತಿರ್ಬೋದು. ಈ ಎರಡೂ ಡೋರಲ್ಲಿ ಒಂದು ಡೋರು ನೋಡಿ ಎಷ್ಟು ಟ್ರಾನ್ಸ್ಪರೆಂಟಾಗಿ ಕಾಣಿಸ್ತಿದೆ ಅಂತ. ಮತ್ತು ಇದು ಈ ಕಡೆ ಇರುವಂಥ ಲೆಫ್ಟ್ ಸೈಡ್ ಇರುವಂಥ ಡೋರ್ನ ನಾನು ಕ್ಲೀನ್ ಮಾಡಿಲ್ಲ, ಬಟ್ ನೋಡಿ ಎಷ್ಟೊಂದು ಡಿಫ್ರೆನ್ಸ್ ಇದೆ ಇದರಲ್ಲಿ ಅಂತ. ನೋಡ್ತಿದ್ದೀರಲ್ವ ಈ ಕಡೆ ಇರೋದು ಕ್ಲೀನ್ ಮಾಡಿರುವಂಥದ್ದು, ಬಟ್ ನೋಡೋಕ್ಕೆ ತುಂಬ ಟ್ರಾನ್ಸ್ಪರೆಂಟ್ ಆಗಿದೆ. ಬಟ್ ಇದು ಗ್ಲಾಸ್ ವಿಂಡೋನೇ ನೋಡ್ತಿದ್ದೀರಲ್ವ. ಇಷ್ಟ ಆದರೆ ಇಲ್ಲಿ ಒಂದು ಲೈಕ್ ಮಾಡಿ, ನಾನು ನೆಕ್ಸ್ಟು ಇದೇ ಈ ಡೋರ್ನ ಕೂಡ ಅದೇ ರೀತಿಯೇ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಈಗ ಎರಡು ಸ್ಲೈಡರ್ಸ್ನ ನಾನು ಕ್ಲೀನ್ ಮಾಡಿಬಿಟ್ಟಿದ್ದೀನಿ, ನೋಡೋಕ್ಕೆ ಈ ರೀತಿಯಾಗಿ ಕಾಣಿಸ್ತಿದೆ. ಈ ಕಡೆ ಒಂದು ಮೆಶ್ ಪಾರ್ಟ್ ಏನಿರುತ್ತೆ ಮಸ್ಕಿಟೋ ನೆಟ್ಟು ಅದನ್ನು ಹಾಕಿದ್ದೀನಿ, ಬಟ್ ಅದಕ್ಕೆ ಅದೊಂದು ಸ್ವಲ್ಪ ಡಲ್ ಕಾಣಿಸ್ತಿರ್ಬೋದು. ಬಟ್ ಕ್ಲೀನಿಂಗ್ ಅಂತೂ ನೀಟಾಗಿ ಆಗ್ತಿದೆ, ನೋಡ್ತಿದ್ದೀರಲ್ವಾ.
ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಯಾವ ರೀತಿ ಆಯಿತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಇದು ನಾರ್ಮಲ್ ಆಗಿರುವಂತಹ ಒಂದು ಕಿಟಕಿ, ಇದರಲ್ಲಿ ಕೂಡ ತುಂಬಾ ಗೂಡೆಲ್ಲ ಕಟ್ಟಿರುತ್ತೆ, ತುಂಬ ಡಸ್ಟ್ ಎಲ್ಲನೂ ಕೂತ್ಕೊಂಡಿರುತ್ತೆ ಹೊರಗಡೆ ಸೈಡು. ಅದನ್ನು ನಾವು ಎಷ್ಟೇ ಕೈಯಾಡಿಸಿ ಕ್ಲೀನ್ ಮಾಡಿದ್ರು ಕೂಡ ಕ್ಲೀನ್ ಮಾಡೋಕ್ಕಾಗಲ್ಲ. ಬಟ್ ಈ ಪ್ರಾಡಕ್ಟಿಂದ ನಾವು ಈಸಿಯಾಗಿ ಇದನ್ನು ಕೂಡ ಕ್ಲೀನ್ ಮಾಡ್ಕೊಳ್ಬೋದು. ಸೇಮ್ ಆಗಲೇ ಯಾವ ರೀತಿ ತೋರಿಸ್ತೆ ಅದೇ ರೀತಿಯೇ ಈ ಗ್ಲಾಸ್ಗೂ ಕೂಡ ಈ ಮ್ಯಾಗ್ನೆಟಿಕ್ ಲಿಡ್ಸ್ನ ಎರಡು ಕಡೆ ಅಟ್ಯಾಚ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಅಟ್ಯಾಚ್ ಮಾಡಿಕೊಂಡು ನೀಟಾಗಿ ವೈಪ್ ಮಾಡ್ಕೊಳ್ತಾ ಹೋದರೆ ಸಾಕಾಗುತ್ತೆ. ನಿಮಗೆ ಬೇಕು ಅಂದರೆ ಡೇ ಬೈ ಕ್ಲೀನಿಂಗ್ ಲಿಕ್ವಿಡ್ನ ಸ್ವಲ್ಪ ಸ್ಪ್ರೇ ಮಾಡ್ಕೊಳ್ಳಿ. ಸ್ಪ್ರೇ ಮಾಡಿದ ಆದಮೇಲೆ ಈ ರೀತಿ ವೈಪ್ ಮಾಡಿದ್ರೆ ನೀಟಾಗಿ ಕ್ಲೀನ್ ಆಗಿಬಿಟ್ಟಿರುತ್ತೆ, ಎಷ್ಟೇ ಡಸ್ಟ್ ಇದ್ದರೂ ಕೂಡ ರಿಮೂವ್ ಆಗುತ್ತೆ. ಇನ್ನು ನೀವೆಲ್ಲ ಯಾವ ರೀತಿ ಕ್ಲೀನಿಂಗ್ಸ್ನ ಮಾಡ್ಕೊಳ್ತೀರಾ ಈ ವಿಂಡೋಸ್ನೆಲ್ಲ ಅನ್ನೋದು ಕೂಡ ನನಗೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೀವೆಲ್ಲ ಡಿಫ್ರೆಂಟ್ ರೀತಿಯಲ್ಲಿ ಕ್ಲೀನ್ ಮಾಡ್ಕೊಳ್ತಿರ್ತೀರಲ್ಲ, ನನಗೂ ಕೂಡ ಯೂಸ್ ಆಗ್ಬೋದು. ಇನ್ನು ವಿಂಡೋ ಅಂತೂ ಕ್ಲೀನ್ ಮಾಡಿದ ಹಾಗಿದೆ, ವಿಂಡೋ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ ಆದಮೇಲೆ ಈ ರೀತಿಯಾಗಿ ಕಾಣಿಸ್ತಿದೆ. ಸೊ ಫಸ್ಟಿಗೆ ನಿಮಗೆ ತೋರಿಸ್ತಿದ್ದೀನಿ ವಿಂಡೋಲ್ಲಿ ಎಷ್ಟೊಂದು ಡಸ್ಟ್ ಇತ್ತು ಅಂತ ನೋಡ್ತಿದ್ದೀರಲ್ವ. ಔಟ್ ಸೈಡ್ ಈ ರೀತಿ ಎಲ್ಲ ಡಸ್ಟು ಇರುತ್ತೆ, ಬಟ್ ನಮಗೆ ಕೈ ನೀಟಾಗಿ ಅಂದದೇ ಇಲ್ಲ ನಾವು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ. ಇನ್ನು ಕ್ಲೀನಿಂಗ್ ಆದಮೇಲೆ ನೋಡ್ತಿದ್ದೀರಲ್ವ ಆ ಡಸ್ಟ್ ಎಲ್ಲನೂ ಈಸಿಯಾಗಿ ರಿಮೂವ್ ಆಗಿಬಿಟ್ಟಿದೆ, ಎಷ್ಟು ನೀಟಾಗಿ ಕಾಣಿಸ್ತಿದೆ ಟ್ರಾನ್ಸ್ಪರೆಂಟಾಗಿ ಗ್ಲಾಸು ಅಂತ ನೋಡಿ, ಎಷ್ಟೊಂದು ಟ್ರಾನ್ಸ್ಪರೆಂಟಾಗಿ ಕಾಣಿಸ್ತಿದೆ ಅಂತ. ಓಲ್ ವಿಂಡೋ ನೀಟಾಗಿ ಕ್ಲೀನ್ ಆಗಿದೆ. ನೀವು ಕೂಡ ಈ ರೀತಿ ಕ್ಲೀನಿಂಗ್ಸ್ನ ಮಾಡೋಕ್ಕೆ ತುಂಬಾ ಕಷ್ಟ ಬೀಳ್ತಿದ್ರೆ ಇದೊಂದು ಹೇಳಿ ಮಾಡಿಸಿರೋಂಥ ವೀಡಿಯೋ, ಹೇಳಿ ಮಾಡಿಸಿರೋಂಥ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇಷ್ಟ ಆದರೆ ಇಲ್ಲಿ ಒಂದು ಲೈಕ್ ಮಾಡಿ. ಫ್ರೆಂಡ್ಸ್, ಯಾವ ರೀತಿ ಈಸಿಯಾಗಿ ಈ ಒಂದು ಐಟಮಿಂದ ನಾವು ಯಾವ ರೀತಿ ವಿಂಡೋಸ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೋದು ಅಂತ ಐ ಹೋಪ್ ಕ್ಲೀನಿಂಗ್ ವೀಡಿಯೋಸ್ ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ. ಅವರೆಲ್ಲರಿಗೂ ಈ ವಿಡಿಯೋ ಅನ್ನೋದು ತುಂಬ ಯೂಸ್ಫುಲ್ ಆಗಿರುತ್ತೆ. ಈ ಪ್ರಾಡಕ್ಟ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಬೋದು. ಇನ್ನು ಈ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಆದರೆ, ಇಷ್ಟ ಆದರೆ ಇಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೊಂದು ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿಯಾಗಿರುವಂಥ ಇಂಟ್ರೆಸ್ಟಿಂಗ್ ಲವ್ಸ್ಗೋಸ್ಕರ ನಾವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ತುಂಬ ಜನ ವಿಡಿಯೋನ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ನಮ್ಮ ಚಾನಲ್ನ ವಿಸಿಟ್ ಮಾಡಿ. ನಿಮಗೆ ಇಷ್ಟ ಆದ್ರೇ ಲೈಕ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಮತ್ತು ನಿಮ್ಗೆ ಯೂಸ್ಫುಲ್ ಆಗುವಂಥ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.